ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಮಾಪಪ್ ರೌಂಡು ಕೂಡ ಈಗ ಮುಗಿತಾ ಇದೆ. ಸೊ ಇವತ್ತು ಯು ಜಿ ನೀಟ್ 2022 ವೆಬ್ಸೈಟ್ನಲ್ಲಿ, ಅಂದರೆ ಕೆ ಇ ವೆಬ್ಸೈಟ್ನಲ್ಲಿ ಯು ಜಿ ನೀಟ್ 2022ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಕಾಣಿಸ್ತಾ ಇರೋದು ಯು ಜಿ ನೀಟ್ 2022 ಸ್ಟ್ರೇ ವೇಕೆನ್ಸಿ ಹೆಸರು ಪಟ್ಟಿಗಾಗಿ ಆನ್ಲೈನ್ ನೋಂದಣಿ ಲಿಂಕ್ ಅಂಥೇಳಿ. ಸೊ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ಇದು ಸ್ಟ್ರೇ ವೇಕೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂಥೇಳಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಇನ್ಫಾರ್ಮೇಷನ್ ಬ್ರೋಷರ್ನಲ್ಲೂ ಕೂಡ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ ಇದ್ರ ಬಗ್ಗೆ. ಮತ್ತು ಇಲ್ಲಿ ಸ್ಟೇ ವೇಕೆನ್ಸಿಯ ಬಗ್ಗೆ ಯಾವುದೇ ರೀತಿ ನೋಟಿಫಿಕೇಷನನ್ನು ಕೊಡದೇನೆ ಡೈರೆಕ್ಟಾಗಿ ಸ್ಟೇ ವೇಕೆನ್ಸಿ ಹೆಸರು ಪಟ್ಟಿಗಾಗಿ ಆನ್ಲೈನ್ ನೋಂದಣಿ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ಯಾರಿಗೆ ಇನ್ನೂ ಸೀಟ್ ಸಿಕ್ಕಿಲ್ಲ, ಸೊ MBBS ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಒಂದು ಸಾರಿ ಇದನ್ನು ಲಾಗಿನ್ ಆಗಿ ನೋಡಿ, ನೋಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಿಮಗಲ್ಲಿ ಯಾವ ರೀತಿಯ ಒಂದು ಪಾಯಿಂಟ್ಸ್ಗಳು ಕಾಣಿಸ್ತಾ ಇದೆ. ಸೊ ಯಾಕೆ ಅಂದರೆ ಏನಾದರೂ ಕೊಟ್ಟಿದ್ದಾರ ಅಲ್ಲಿ ಇನ್ಸೈಡ್ ಈ ಒಂದು ಲಿಂಕ್ನ ಒಳಗಡೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಯಾಕಂದರೆ ಇದ್ರ ಬಗ್ಗೆ ಎಲ್ಲೂ ಕೂಡ ನೋಟಿಫಿಕೇಷನ್ ಕೊಟ್ಟಿಲ್ಲ. ಜನರಲಿ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಹೇಗಿರ್ತದೆ ಈಗ ನೋಡಿ, ಆಲ್ ಇಂಡಿಯಾ ಲೆವೆಲ್ಲಿ ಸ್ಟ್ರೇ ವೇಕೆನ್ಸಿ ರೌಂಡನ್ನು ಇಟ್ಟಿದ್ದಾರೆ, ಹೌದಾ? ಸೊ ಅಂದರೆ ಮೀನಿಂಗ್ ಏನಪ್ಪ ಅಂತಂದರೆ, ಮಾಪಪ್ ರೌಂಡಿನವರೆಗೂ ಕೂಡ ಸೀಟ್ ಸಿಗದೇ ಇರೋ, ಅಂದರೆ ಸೀಟು ಖಾಲಿ ಆಗಲಿಲ್ಲ ಅಂತಂದರೆ, ಸೊ ಒಂದಷ್ಟು ಸೀಟುಗಳು ಉಳಿದಿದ್ದಾವೆ ಅಂತಂದರೆ, ಸೊ ಅದನ್ನು ಫೈನಲ್ ರೌಂಡ್ ಅಂಥೇಳಿ ಸ್ಟ್ರೇ ವೇಕೆನ್ಸಿ ರೌಂಡನ್ನು ಮಾಡ್ತಾರೆ. ಅಂದರೆ ಮಾಪಪ್ ಆದಮೇಲೂ ಕೂಡ ಒಂದು ಫೈನಲ್ ರೌಂಡ್, ಏನಾದರೂ ಸೀಟುಗಳು ಉಳಿದಿದ್ದರೆ. ಇಲ್ಲಿ ಇದು ಯಾವುದೇ ರೀತಿಯ ಇನ್ಫಾರ್ಮೇಷನ್ನ ಕೆ ಇಯವರು ಕೊಟ್ಟಿಲ್ಲ, ಬಟ್ ಓನ್ಲಿ ಸ್ಟ್ರೇ ವೇಕೆನ್ಸಿ ಹೆಸರು ಪಟ್ಟಿಗಾಗಿ ಆನ್ಲೈನ್ ನೋಂದಣಿ ಲಿಂಕ್ ಅಂತ ಇದೆ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಯಾರಾದರೂ ಇನ್ನೂ MBBS ಸೀಟ್ಗೋಸ್ಕರ ಮಾಪಪ್ ರೌಂಡಿನ ನಂತರವೂ ಸೀಟ್ ಸಿಗದೇನೆ ಕಾಯ್ತಾ ಇದ್ದರೆ ದಯವಿಟ್ಟು ಇದರಲ್ಲಿ ಹೆಸರನ್ನು ನೋಂದಣಿ ಮಾಡಿ ನೋಡೋಣಂತೆ ಮುಂದೆ ಏನಾಗ್ತದೆ ಅಂಥೇಳಿ. ಸೊ ಸೀಟ್ ಮೆಟ್ರಿಕ್ಸ್ ಅವರು ಏನು ಸೀಟ್ ಇದೆ, ಎಷ್ಟು ಸೀಟ್ ಇದೆ, ಅದ್ರ ಬಗ್ಗೆ ಎಲ್ಲೂ ಕೂಡ ಇನ್ಫಾರ್ಮೇಷನ್ ಇಲ್ಲ. ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಸೊ ಇಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.